ಅವನು ಫೋನ್ ಮಾಡಿ ಹೇಳಿದ್ದ, ಮಮ್ಮ ವಿ ವೋಕ್ ಅಪ್ ಫಾರ್ ಅ ಬಾಂಬ್ ಅಂತ. ಒಂದೇ ಸರ್ ನಮಗೆ ಗೊತ್ತಿಲ್ಲ, ನಾನು ಇವರಿಗೆ ಎಬ್ಬಿಸಿ ಹೇಳಿದೆ ಅಲ್ಲಿ ಬಾಂಬ್ ಬಿತ್ತಂತೆ. ಅಷ್ಟೊಳಗೆ ಒಂದು 10 ಮಿನಿಟ್ಸಲ್ಲಿ ಎಲ್ಲ ಫ್ರೆಂಡ್ಸ್ಗಳು ಫೋನ್ ಮಾಡಿದ್ದೆ ಸರ್. ಅಷ್ಟುವರೆಗೆ ನಮಗೆ ಅಷ್ಟೇನು ಬಾಂಬ್ ಅಂತ ನಮಗೆ ಎಂತ ಸಹ ಗೊತ್ತಿಲ್ಲಲ್ಲ ಸರ್. ನಾವು ಇಷ್ಟುವರೆಗೆ ಬಾಂಬ್ ಎಂತ ಅಂತ ನಾವು ಇಲ್ಲಿ ಮಂಗಳೂರಲ್ಲಿ ಅಂತೂ ಯಾವಂತೂ ನೋಡಲಿಲ್ಲ. ಸೊ ನಮಗೆ ಆ್ಯಸ್ ಎ ಡೇ ಪ್ರೋಗ್ರೆಸ್ ಮಧ್ಯಾಹ್ನ ಆಗುವಾಗ ಅಲ್ಲಿ ತುಂಬ ಅಲ್ಲಿ ಬಂಕರ್ ಬಂದಿದೆ. ಆ ಬಂಕರಲ್ಲಿ ಇರುವಾಗ ಒಂದು 3 ದಿವಸ 3-4 ದಿವಸ ಇಟ್ಸ್ ಅನ್ಬಿಲೀವಬಲ್. ಸೊ ವಾಪಸ್ ಬಂದಾಗ ಫೈರಿಂಗ್ ಆಲ್ಮೋಸ್ಟ್ ಅದು ಬಂದು ಯು ಕಮ್ ಫ್ರಮ್ ಯಾವ್ದು 11 ಆಫ್ ದಮ್ ಇದೆ. ನಕ್ಷತ್ರ 2 or 4 Ukrainians or Russian soldiers? I think Ukrainians because of double martial law, so even they have orders. No one should come outside. Yeah. Because it's early. So I can't express how happy I am. Today is the day I am crying at 20 years ago. So till today I never cried. I was carrying sperm saying I want to support my child. Anyhow, I want to see my child back. ಹಾಗೆ ನನ್ನ ಮಗ ಅದು 10 ಡೇಸ್ ಹೇಗೆ ಸಫರ್ ಮಾಡಿದ್ದಾನೆ ಅದು ನನಗೆ ಮಾತ್ರ ಗೊತ್ತು. ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸ್, ಎವ್ರಿಬಡಿ ಕಾಲ್ಡ್ ಮೀ ಆ್ಯಂಡ್ ದೇ ವೆ ಸಪೋರ್ಟಿಂಗ್ ಮೀ. ದೇ ವೆ ಆಸ್ಕಿಂಗ್ ಮೀ, ಅವ್ರು ಕೇಳ್ತಾ ಇದ್ರು ನಿಮಗೆ ಹೇಗಿದ್ದಾನೆ ಮಗ, ಎಲ್ಲಿ ರೀಚ್ ಆಗಿದ್ದಾನೆ. ಅದು ಸ್ಟಾರ್ಟಿಂಗ್ ಅವನು ಅವನಿಗೆ ಟಿಕೆಟ್ ಬುಕ್ ಆದಿದೆ, ಆದರೆ ಏರ್ಪೋರ್ಟ್ ಎಲ್ಲ ಕ್ಲೋಸ್ ಆಗಿದೆ. ಮಮ್ಮ ಏರ್ಪೋರ್ಟ್ ಇಸ್ ಕ್ಲೋಸ್, ಐ ಡೋಂಟ್ ಇನ್ನು ಚಿಂತೆ ಮಾಡಬೇಡ ಮಗ, ನಿಮಗೆ ಇದು ಇಲ್ಲದೆ ಏರ್ಪೋರ್ಟ್ ಇಲ್ಲದೆ ಬೇರೆ ಯಾರು ಯಾವುದಾದ್ರೂ ಏರ್ಪೋರ್ಟ್ ನಿಮಗೆ ಸಿಗ್ಬೋದು, ಚಿಂತೆ ಮಾಡಬೇಡ. ಹಾಗೇನಿಲ್ಲ ಅಲ್ಲ ಮಗ, ಇವರಿಗೆ ಏನು ಆಗಲಿಲ್ಲ ಅಲ್ಲ ಅಂದರೆ ವಾರಕ್ಕದಂತ ಸಹ ಶೋರ್ ಇಲ್ಲ. ಸಡನ್ಲಿ ಹೇಳಿದ್ರೆ ಮಮ್ಮ ಬಾಂಬ್ ಬೀಳ್ತಾ ಉಂಟು ಮಮ್ಮ, ಇಲ್ಲಿ ಅಟ್ಯಾಕ್ಸ್ ಆಗ್ತಾ ಉಂಟು ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದ್ದೆ ಈಗ ಏನು ಮಾಡ್ತೀಯಾ ಏನು. ಇಷ್ಟು ಒಂದು ಧೈರ್ಯ ಸಿಕ್ಕಿದ್ದು ಅದರಲ್ಲಿ, ಅಷ್ಟರಲ್ಲಿ ನನಗೆ ಹೋಪ್ಸ್ ಇರಲಿಲ್ಲ. ಆದರೆ ಡಿ ಸಿ ಸರ್ ಅವರು ಪುನಃ ಪುನಃ ಅವರು ಕಾಂಟ್ಯಾಕ್ಟ್ ಮಾಡಿದರು ನಮಗೆ, ಹಾಗೆ ನಮಗೆ ಸ್ವಲ್ಪ ಧೈರ್ಯ ಆಯಿತು. ಮತ್ತು ನಾನು ಬೇರೆಯವರ ಸಹಾಯದಿಂದ ನನ್ನ ಮಗನ ಡೀಟೇಲ್ಸ್ ಕಲಿಸಲಿಕ್ಕೆ ನೋಡಿದ್ದೆ, ಅವರು ಹೇಳಿದರು ಆಲ್ರೆಡಿ ಡಿ ಸಿ ಸರ್ ಹ್ಯಾಸ್ ಸೆಂಡ್. ಸೊ ನಮಗೆ ಆ ಟೈಮಲ್ಲಿ ನಮಗೆ ಆ ಯುಕ್ರೇನ್ ಕ್ರೈಸಿಸ್ ಟೈಮಲ್ಲಿ ನಮಗೆ ಡಿ ಸಿ ಅವರು ಇಷ್ಟೊಂದು ಸಪೋರ್ಟ್ ಮಾಡಿದರು. ನಾವು ವಿ ಕೆನಾಟ್ ಬಿಲೀವ್ ದ್ಯಾಟ್ ಹಿ ವಿಲ್ ಸಪೋರ್ಟ್ ಅಸ್ ಲೈಕ್ ಹಿಸ್ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅ ಮದರ್ಸ್ ಫೀಲಿಂಗ್ ಹೌ ವಿ ಫೆಲ್ಟ್ ಅಟ್ ದ್ಯಾಟ್ ಮೂಮೆಂಟ್. ಸೊ ವಿ ಆರ್ ವೆರಿ ಗ್ರೇಟ್ ಥ್ಯಾಂಕ್ಫುಲ್ ಟು ಹಿಮ್. ವಿ ಕ್ಯಾನ್ ಸೇ ಹಿ ಹ್ಯಾಸ್ ಬಿಕಮ್ ಅ ಹೀರೋ ಫಾರ್ ಅಸ್.